ನಿಮ್ಮ ಅಂಡರ್ ಆರ್ಮ್ಸ್ ಮತ್ತು ಬಿಕಿನಿ ಜಾಗವನ್ನು ವ್ಯಾಕ್ಸ್ ಮಾಡುವುದು ಚಾಲೆಂಜಿಂಗ್ ಆಗಿರಬಹುದು, ಏಕೆಂದರೆ ಕೂದಲು ಬೇರೆ ಬೇರೆ ಡೈರೆಕ್ಷನ್ ನಲ್ಲಿ ಬೆಳೆಯುತ್ತವೆ. ನೀವು ರೆಗ್ಯುಲರ್ ಸೈಜ್ ಆದ ಲೆಗ್ಸ್ ಮತ್ತು ಬಾಡಿ ಸ್ಟ್ರಿಪ್ಸ್ ಅನ್ನು ಬಳಸಬಹುದು ಮತ್ತು ಈ ಜಾಗಗಳಿಗಾಗಿ ಇವುಗಳನ್ನು ಸಣ್ಣ ಸಣ್ಣ ಸ್ಟ್ರಿಪ್ಸ್ ಗಳಾಗಿ ಕತ್ತರಿಸಬಹುದು. ಸರಿ, ಒಂದು ಕನ್ನಡಿಯ ಮುಂದೆ ನಿಂತುಕೊಳ್ಳಿ ಮತ್ತು ನಿಮ್ಮ ಸ್ಕಿನ್ ಅನ್ನು ಬಿಗಿಗೊಳಿಸಲು ನಿಮ್ಮ ಆರ್ಮ್ಸ್ ಅನ್ನು ನಿಮ್ಮ ತಲೆಯ ಮೇಲಿನವರೆಗೆ ಎತ್ತಿ. ಈಗ ಕೂದಲು ಬೆಳೆಯುವ ಡೈರೆಕ್ಷನ್ ಅನ್ನು ಫಾಲೋ ಮಾಡಿ ಮತ್ತು ಎದೆಯ ಕೆಳಗೆ ಇಡುವ ಮೊದಲು ಈಸಿ ಗ್ರಿಪ್ ಟ್ಯಾಬ್ ನೊಂದಿಗೆ ಸ್ಟ್ರಿಪ್ ಅನ್ನು ಕೆಳಗಿನ ಭಾಗದಲ್ಲಿ ಇಡಿ. ಸ್ಕಿನ್ ಅನ್ನು ಸ್ಟ್ರೆಚ್ ಮಾಡಲು ನಿಮ್ಮ ಆರ್ಮ್ ಅನ್ನು ಮೇಲಕ್ಕೆತ್ತಿ, ಸ್ಟ್ರಿಪ್ ಅನ್ನು ಒಂದೆರಡು ಬಾರಿ ಉಜ್ಜಿ. ನಂತರ ಕೂದಲು ಬೆಳೆಯುವ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಮೊಣಕೈಯ ಕಡೆಗೆ ಇದನ್ನು ಸಾಧ್ಯವಾದಷ್ಟು ಬೇಗ ರಿಮೂವ್ ಮಾಡಿ. ನೀವು ನಿಮ್ಮ ಅಂಡರ್ ಆರ್ಮ್ಸ್ ನ ಮೇಲಿನ ಅರ್ಧ ಭಾಗವನ್ನು ಪೂರ್ಣಗೊಳಿಸಲು ಬಯಸಿದರೆ ಈ ಸ್ಟೆಪ್ಸ್ ಅನ್ನು ರಿಪೀಟ್ ಮಾಡಿ. ಆದರೆ ಈಸಿ ಗ್ರಿಪ್ ಟ್ಯಾಬ್ ಮೇಲ್ಮುಖವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಬಿಕಿನಿಯ ಕೂದಲು ಹೆಚ್ಚಾಗಿ ಒಳತೊಡೆಯ ಕಡೆಗೆ ಬೆಳೆಯುತ್ತದೆ. ನೀವು ನಿಮ್ಮ ಕಾಲುಗಳನ್ನು ಸ್ಟ್ರೆಚ್, ಬೆಂಡ್ ಅಥವಾ ದೂರ ದೂರ ಇಡಬಹುದು ಅಥವಾ ಕಾಲುಗಳನ್ನು ಕ್ರಾಸ್ ಮಾಡಿ ಕೆಳಗೆ ಕುಳಿತುಕೊಳ್ಳಿ. ನಂತರ ಕೂದಲು ಬೆಳೆಯುವ ಡೈರೆಕ್ಷನ್ ನಲ್ಲಿ ಸ್ಟ್ರಿಪ್ ಹಾಕಬಹುದು. ನಿಮ್ಮ ಉತ್ತಮ ಪೊಸಿಷನ್ ತಿಳಿಯಿರಿ ಮತ್ತು ವ್ಯಾಕ್ಸ್ ಮಾಡಲು ತಯಾರಾಗಿರಿ.